ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಹೇಶ್ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಯಾರೆಲ್ಲ ನಮ್ಮ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಜನರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ ಯಾಕೆ ಅಂತಂದರೆ ನಿಮಗೆ ಒಂದು ವಿಚಾರ ಹೇಳ್ತೇನೆ ನಿನ್ನೆ ಕೂಡ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಾದಂಥ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಈ ಒಂದು ಇಲಾಖೆಯಲ್ಲಿ ಪಿ ಎಸ್ ಐ ಪರೀಕ್ಷೆ ನಡೆದಿದೆ ಅದರಲ್ಲಿ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನು ನಮ್ಮ ಭಾರತ ಸಂವಿಧಾನದ ಏರಿಯಾದಲ್ಲಿ ಕೇಳಿದ್ದಾರೆ ಅದಕ್ಕೆ ಎಲ್ಲ ಪ್ರಶ್ನೆಗಳಿಗೂ ಸಹ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಉತ್ತರಗಳಿರೋದನ್ನು ಕಾಣ್ಬೋದು ಹಾಗೆಯೇ ನಾನೇನು ಪ್ರಚಲಿತ ಘಟನೆಗಳ ಸರಣಿಯನ್ನು ಇದ್ದೀನಿ ಅದರಲ್ಲೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರಚಲಿತ ಘಟನೆಗಳ ಬಹುತೇಕ ಪ್ರಶ್ನೆಗಳು ನಮ್ಮ ಚಾನಲ್ನಲ್ಲಿ ಇರತಕ್ಕಂಥವು ಉದಾಹರಣೆಗೆ ಸ್ಪೇಸ್ ಎಕ್ಸ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು ಎಲಾನ್ ಮಸ್ಕ್ ಇರ್ಬೋದು ಹಾಗೆಯೇ ಜಾರ್ಜ್ ಫ್ಲಾಯ್ಡ್ ಅಂತಕ್ಕಂಥವ್ರು ಯಾವ ದೇಶದಲ್ಲಿ ಹತ್ಯೆಗೀಡಾದರು ಅಂತಕ್ಕಂಥ ಪ್ರಶ್ನೆ ಇರ್ಬೋದು ಹೀಗೆ ಅನೇಕ ಪ್ರಶ್ನೆಗಳನ್ನು ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂಥ ವೀಡಿಯೋಗಳಲ್ಲೇ ಕೇಳಿರೋದನ್ನು ಕಾಣ್ಬೋದು ಹಾಗಾಗಿ ಎಲ್ಲರೂ ನಮ್ಮ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರ ಅಂತ ತಿಳ್ಕೊಳ್ತಾ ಈ ದಿನ ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ನನ್ನ ಭಾರತ ಸಂವಿಧಾನ ವಿಚಾರದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾ ಇದ್ದೆ ಮೂಲಭೂತ ಹಕ್ಕುಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಮೂಲಭೂತ ಹಕ್ಕು ಪ್ರಾರಂಭದಿಂದ ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ಏನು ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಬರುತ್ತೆ ಅದರಲ್ಲಿ ಹನ್ನೆರಡನೇ ವಿಧಿ ಏನು ಹೇಳುತ್ತೆ ಹದಿಮೂರನೇ ವಿಧಿ ಹೇಳುತ್ತೆ ಅಲ್ಲಿಂದ ಹದಿನೆಂಟನೇ ವಿಧಿಯವರೆಗೆ ಅಂದರೆ ಸಮಾನತೆಯ ಹಕ್ಕನ್ನು ನಿಮಗೆ ಕಂಪ್ಲೀಟಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಮತ್ತು ಆ ಏರಿಯಾದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಇದುವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದೆ ಈಗ ಇಂದಿನ ಅವಧಿಯಲ್ಲಿ ನಾನು ನಿಮಗೆ ಎರಡನೇ ಮೂಲಭೂತ ಹಕ್ಕಾದಂಥ ಸ್ವಾತಂತ್ರ್ಯದ ಹಕ್ಕಿನಿಂದ ಮೂವತ್ತೈದನೇ ವಿಧಿಯವರೆಗೆ ಅಂದರೆ ಹತ್ತೊಂಬತ್ತನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ಬರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಎರಡನೇ ಮೂಲಭೂತ ಮೂಲಭೂತ ಹಕ್ಕು ಯಾವುದು ಅಂತಂದರೆ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಫ್ರೀಡಮ್ ಅಂತ ಹೇಳಿ ಕರಿತೀವಿ ಇದು ಸಂವಿಧಾನದ ಹತ್ತೊಂಬತ್ತನೇ ವಿಧಿಯಿಂದ ಇಪ್ಪತ್ತೆರಡನೇ ವಿಧಿಯವರೆಗೆ ವಿವರವಾಗಿ ಸ್ಪಷ್ಟವಾಗಿ ಬರೆದಿಡಲಾಗಿದೆ ಹಾಗಾದರೆ ಈಗ ನಾವು ಪ್ರತಿಯೊಂದು ವಿಧಿಯನ್ನು ವಿವರಣಾತ್ಮಕವಾಗಿ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ ಅದರಲ್ಲಿ ಮೊದಲನೇದು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿನಲ್ಲಿ ಹತ್ತೊಂಬತ್ತನೇ ವಿಧಿನಲ್ಲಿ ನಮಗೆ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಏಳು ರೀತಿಯ ಸ್ವಾತಂತ್ರ್ಯಗಳನ್ನು ನಮಗೆ ನೀಡಲಾಗಿತ್ತು ಆದರೆ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿ ಮಾಡೋದ್ರ ಮೂಲಕ ಅಲ್ಲಿ ಇದ್ದಂತಹ ಆಸ್ತಿಯ ಹಕ್ಕು ಅಂತಕ್ಕಂಥ ಅಂಶವನ್ನು ತೆಗೆದು ಏನು ಮುನ್ನೂರು ಎ ವಿಧಿನಲ್ಲಿ ಒಂದು ಕಾನೂನು ಬದ್ಧ ಹಕ್ಕಾಗಿ ಮಾಡಿದ್ರು ಆನಂತರ ನಮಗೆ ಈಗ ಹತ್ತೊಂಬತ್ತನೇ ವಿಧಿಯಲ್ಲಿ ಒಟ್ಟು ಆರು ರೀತಿಯ ಸ್ವಾತಂತ್ರ್ಯಗಳಿರೋದನ್ನು ನಾವು ಕಾಣಬಹುದು ಈಗ ಒಂದೊಂದೇ ನೋಡ್ತಾ ಹೋಗೋಣ ಹತ್ತೊಂಬತ್ತನೇ ವಿಧಿಯಲ್ಲಿ ಹತ್ತೊಂಬತ್ತು ಬಾರ್ ಒಂದು ಹತ್ತೊಂಬತ್ತು ಬಾರ್ ಒಂದರಲ್ಲಿ ನಮಗೆ ಆರು ರೀತಿಯ ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ ಅದರಲ್ಲಿ ಮೊದಲನೇದು ಹತ್ತೊಂಬತ್ತು ಬಾರ್ ಒಂದು ಎ ಏನು ಹೇಳುತ್ತೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳುತ್ತೆ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ಹೀಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತೊಂಬತ್ತು ಬಾರ್ ಒಂದು ಎಲ್ಲಿದೆ ಹಾಗೆಯೇ ಹತ್ತೊಂಬತ್ತು ಬಾರ್ ಒಂದು ಬಿನಲ್ಲಿ ಶಾಂತಿಯುತವಾಗಿ ಶಸ್ತ್ರಾಸ್ತ್ರ ರಹಿತರಾಗಿ ಸಭೆ ಸೇರುವ ಹಕ್ಕನ್ನು ನೀಡಲಾಗಿದೆ ಹತ್ತೊಂಬತ್ತು ಬಾರ್ ಒಂದು ಸಿನಲ್ಲಿ ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಹಕ್ಕನ್ನು ನಮಗೆ ನೀಡಲಾಗಿದೆ ಹಾಗೆಯೇ ಹತ್ತೊಂಬತ್ತು ಬಾರ್ ಒಂದು ಡಿನಲ್ಲಿ ರಾಷ್ಟ್ರದಾದ್ಯಂತ ಸಂಚರಿಸುವ ಹಕ್ಕನ್ನು ನಮಗೆ ನೀಡಲಾಗಿದೆ ಹಾಗೆಯೇ ಹತ್ತೊಂಬತ್ತು ಬಾರ್ ಒಂದು ಇನಲ್ಲಿ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಅಥವಾ ನೆಲೆಸುವ ಹಕ್ಕನ್ನು ನಮಗೆ ನೀಡಲಾಗಿದೆ ಇನ್ನು ಹತ್ತೊಂಬತ್ತು ಬಾರ್ ಒಂದು ಎಫ್ ಅಲ್ಲಿ ನಮಗೆ ಆಸ್ತಿಯನ್ನು ಸಂಪಾದಿಸುವ ಅದನ್ನು ಹೊಂದ್ತಕ್ಕಂತಹ ಪರಬಾರಿ ಮಾಡ್ತಕ್ಕಂತಹ ಹಕ್ಕನ್ನು ನೀಡಲಾಗಿತ್ತು ಆದರೆ ಈಗ ಹತ್ತೊಂಬತ್ತು ಬಾರ್ ಒಂದು ಎಫ್ ನಮಗೆ ಇಲ್ಲ ಅದು ಎಲ್ಲಿದೆ ಅಂದರೆ ಮುನ್ನೂರು ಎನಲ್ಲಿ ಕಾನೂನುಬದ್ಧ ಹಕ್ಕಾಗಿದೆ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಇನ್ನು ಹತ್ತೊಂಬತ್ತು ಬಾರ್ ಒಂದು ಜಿನಲ್ಲಿ ಯಾವುದೇ ಉದ್ಯೋಗವನ್ನು ನಮಗಿಷ್ಟವಾದ ಉದ್ಯೋಗವನ್ನು ಮಾಡ್ತಕ್ಕಂತಹ ವೃತ್ತಿಯನ್ನು ಮಾಡ್ತಕ್ಕಂತಹ ವ್ಯಾಪಾರವನ್ನು ಮಾಡ್ತಕ್ಕಂತಹ ವ್ಯವಹಾರಗಳನ್ನು ಕೈಗೊಳ್ಳುವ ಹಕ್ಕನ್ನು ನೀಡಲಾಗಿದೆ ಹೀಗೆ ನಮಗೆ ಒಟ್ಟು ಆರು ರೀತಿಯ ಸ್ವಾತಂತ್ರ್ಯಗಳನ್ನು ಹತ್ತೊಂಬತ್ತನೇ ವಿಧಿಯಲ್ಲಿ ಮೂಲಭೂತ ಹಕ್ಕಿನ ರೂಪದಲ್ಲಿ ನಮಗೆ ಒದಗಿಸಲಾಗಿದೆ ಈ ಹಕ್ಕುಗಳಿಗೆ ನಿಮಗೆ ತಿಳ್ಕೊಂಡಿರಿ ಈ ಆರು ಸ್ವಾತಂತ್ರ್ಯಗಳೇನಿದೆ ಈ ಆರು ರೀತಿಯ ಸ್ವಾತಂತ್ರ್ಯಗಳನ್ನು ರಾಜ್ಯದ ವಿರುದ್ಧ ಮಾತ್ರ ನಾವು ಕೇಳ್ಕೋಬೋದು ಅಂದರೆ ರಕ್ಷಣೆಯನ್ನು ನೀಡಲಾಗಿದೆ ಖಾಸಗಿ ವ್ಯಕ್ತಿಗಳ ವಿರುದ್ಧವಲ್ಲ ಖಾಸಗಿ ವ್ಯಕ್ತಿಗಳು ಯಾರಾದರೂ ಇವುಗಳನ್ನು ನಮಗೆ ವಂಚನೆ ಮಾಡಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಬರಲ್ಲ ಇಲ್ಲಿ ರಾಜ್ಯದ ವಿರುದ್ಧ ಮಾತ್ರ ಈ ಹಕ್ಕುಗಳನ್ನು ನೀಡಲಾಗಿದೆ ಈ ಹಕ್ಕುಗಳು ಕೇವಲ ಪೌರರಿಗೆ ಮಾತ್ರ ನಾನು ಹೇಳಿದ್ದೀನಿ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹದಿನೈದನೇ ವಿಧಿಯಲ್ಲಿ ಇರತಕ್ಕಂಥದ್ದು ಹದಿನಾರನೇ ವಿಧಿಯಲ್ಲಿ ಇರ್ತಕ್ಕಂಥದ್ದು ಹತ್ತೊಂಬತ್ತನೇ ವಿಧಿಯಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ವಿಧಿ ಮತ್ತು ಮೂವತ್ತನೇ ವಿಧಿಗಳಲ್ಲಿ ಇರ್ತಕ್ಕಂಥ ಏನು ಮೂಲಭೂತ ಹಕ್ಕುಗಳಿದ್ದಾವೆ ಇವು ಕೇವಲ ಪೌರರಿಗೆ ಅಂದರೆ ಭಾರತೀಯರಿಗೆ ಮಾತ್ರ ಹಾಗಾಗಿ ಹತ್ತೊಂಬತ್ತನೇ ವಿಧಿಯಲ್ಲಿರ್ತಕ್ಕಂಥದ್ದು ಕೂಡ ಕೇವಲ ಪೌರರಿಗೆ ಮಾತ್ರ ಇನ್ನು ಈ ಹಕ್ಕುಗಳ ಮೇಲೆ ಸಂವಿಧಾನದ ಹತ್ತೊಂಬತ್ತು ಬಾರ್ ಎರಡರಲ್ಲಿ ಹತ್ತೊಂಬತ್ತು ಬಾರ್ ಒಂದರಲ್ಲಿ ನಮಗೆ ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ ಆರು ರೀತಿದು ಹತ್ತೊಂಬತ್ತು ಬಾರ್ ಎರಡರಲ್ಲಿ ಚೆನ್ನಾಗಿ ನೆನ್ಪಿಟ್ಕೋಬೇಕು ನಾವು ಬರೀ ಹತ್ತೊಂಬತ್ತು ಬಾರ್ ಒಂದನ್ನಷ್ಟೇ ತಿಳ್ಕೊಳ್ತೀವಿ ಹತ್ತೊಂಬತ್ತು ಬಾರಿ ಎರಡನೇ ವಿಧಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳಕ್ಕೆ ಹೋಗಲ್ಲ ಹತ್ತೊಂಬತ್ತು ಬಾರಿ ಎರಡನೇ ವಿಧಿನಲ್ಲಿ ಈ ಎಲ್ಲ ಹಕ್ಕುಗಳ ಮೇಲೆ ಸರ್ಕಾರ ಒಂದು ಸಕಾರಣಾತ್ಮಕವಾದ ನಿರ್ಬಂಧಗಳನ್ನು ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತೀವಿ ರೀಸನಬಲ್ ರಿಸ್ಟ್ರಿಕ್ಷನ್ಸನ್ನು ಹೇರ್ಬೋದು ನಿರ್ಬಂಧಗಳನ್ನು ಹೇರ್ಬೋದು ಈ ಎಲ್ಲ ಆರು ರೀತಿಯ ಸ್ವಾತಂತ್ರ್ಯಗಳ ಮೇಲೆ ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಈಗ ಹತ್ತೊಂಬತ್ತು ಬಾರ್ ಒಂದು ಎ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಅಂತ ತಿಳ್ಕೊಂಡ್ವಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆ ತನ್ನದೇ ಆದಂಥ ದೃಷ್ಟಿಕೋನಗಳನ್ನು ಹೊಂದಿರ್ತಾನೆ ವ್ಯೂಸ್ ಹಾಗೆಯೇ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹೊಂದಿರ್ತಾನೆ ಒಪೀನಿಯನ್ಸನ್ನು ಹೊಂದಿರ್ತಾನೆ ನಂಬಿಕೆಗಳನ್ನು ಹೊಂದಿರ್ತಾನೆ ಬಿಲೀಫ್ಸ್ ಅಂತ ಹೇಳ್ತೀವಿ ಬದ್ಧತೆಯನ್ನು ಹೊಂದಿರ್ತಾನೆ ಕನ್ವಿಕ್ಷನ್ಸ್ ಅಂತ ಹೇಳ್ತೀವಿ ಹೀಗೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ತನ್ನ ದೃಷ್ಟಿಕೋನಗಳನ್ನು ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಂಬಿಕೆಗಳನ್ನು ಬದ್ಧತೆಯನ್ನು ಸ್ವತಂತ್ರವಾಗಿ ಅದು ಮೌಖಿಕವಾಗಿರ್ಬೋದು ಬರವಣಿಗೆ ರೂಪದಲ್ಲಿರ್ಬೋದು ಮುದ್ರಣದ ರೂಪದಲ್ಲಿರ್ಬೋದು ಚಿತ್ರಗಳ ಮೂಲಕ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೂಪದಲ್ಲಿ ವ್ಯಕ್ತಪಡಿಸಬಹುದು ಇದು ಹತ್ತೊಂಬತ್ತು ಬಾರು ಒಂದನೇ ವಿಧಿ ನಮಗೆ ತಿಳಿಸ್ಕೊಡುತ್ತೆ ನಮ್ಮ ವ್ಯೂವ್ಸನ್ನು ಒಪೀನಿಯನ್ಸನ್ನು ಬಿಲೀಫ್ಸನ್ನು ಕನ್ವಿಕ್ಷನ್ಸನ್ನು ನಾವು ಓರಲ್ ಆಗಿರ್ಬೋದು ಅಥವಾ ರಿಟರ್ನ್ ರೂಪದಲ್ಲಿರ್ಬೋದು ಅಥವಾ ಪ್ರಿಂಟೆಡ್ ರೂಪದಲ್ಲಿರ್ಬೋದು ಅಥವಾ ಪಿಕ್ಚರ್ಸ್ ರೂಪದಲ್ಲಿರ್ಬೋದು ಅಥವಾ ಇನ್ನಿತರ ಯಾವುದೇ ರೂಪದಲ್ಲಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ ಇದನ್ನು ಹತ್ತೊಂಬತ್ತು ಬಾರ್ ಒಂದನೇ ವಿಧಿ ನಮಗೆ ತಿಳಿಸ್ಕೊಡುತ್ತೆ ಹಾಗೆಯೇ ಕೆಲವು ಮೊಕದ್ದಮೆಗಳಲ್ಲಿ ಸುಪ್ರೀಂ ಕೋರ್ಟು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಕೆಲವನ್ನು ಪ್ರಸ್ತಾಪ ಮಾಡಿರೋದನ್ನು ಕಾಣ್ತೀವಿ ಉದಾಹರಣೆಗೆ ಅದರಲ್ಲಿ ಏನೇನು ಬರುತ್ತೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಬರುತ್ತೆ ಒಬ್ಬರ ಅಭಿಪ್ರಾಯವನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಬರುತ್ತೆ ವಾಣಿಜ್ಯ ಜಾಹೀರಾತುಗಳನ್ನು ನೀಡ್ತಕ್ಕಂಥದ್ದು ಬರುತ್ತೆ ಟೆಲಿಫೋನ್ ಕದ್ದಾಲಿಕೆಯ ವಿರುದ್ಧದ ಹಕ್ಕಾಗಿ ಇದನ್ನು ಪರಿಗಣಿಸ್ತಾರೆ ಹಾಗೆಯೇ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಇರ್ಬೋದು ಸರ್ಕಾರದಿಂದ ಮಾಹಿತಿ ಪಡೆಯುವುದು ಕೂಡ ಹತ್ತೊಂಬತ್ತು ಬಾರ್ ಒಂದು ಎಲ್ಲಿ ಬರುತ್ತೆ ಆರ್ ಟಿ ಐ ನೀವೆಲ್ಲ ಕೇಳಿದ್ದೀರಾ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂದಿರತಕ್ಕಂಥದ್ದು ಇದರಡಿಯಲ್ಲೇ ಹಾಗೆಯೇ ಮಾತನಾಡದಿರುವ ಹಕ್ಕು ನಾವು ಸೈಲೆಂಟ್ ಸೈಲೆಂಟಾಗಿರ್ತೀವಪ್ಪ ನಾನು ಏನು ಅಭಿಪ್ರಾಯವೂ ಕೊಡಲ್ಲ ನನ್ನ ಇಚ್ಛೆ ಅದು ಹತ್ತೊಂಬತ್ತು ಬಾರ್ ಒಂದು ಎಲ್ಲಿ ನಮಗೆ ಅದಕ್ಕೆ ಅವಕಾಶ ಇದೆ ಹಾಗೆಯೇ ನಿಶಬ್ದರಾಗಿರುವ ಹಕ್ಕು ಈ ರೀತಿ ಸುಪ್ರೀಂ ಕೋರ್ಟ್ ಅನೇಕ ಅಂಶಗಳನ್ನು ನಮಗೆ ಪ್ರಸ್ತಾಪ ಮಾಡಿರೋದನ್ನು ಕಾಣ್ಬೋದು ಹಾಗೆಯೇ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಾನು ಆಗಲೇ ಹೇಳಿದೆ ಹತ್ತೊಂಬತ್ತು ಬಾರಿ ಎರಡನೇ ವಿಧಿಯಲ್ಲಿ ಕೆಲವು ಸಕಾರಣಾತ್ಮಕವಾದಂತಹ ನಿರ್ಬಂಧಗಳನ್ನು ಹೇರ್ಬೋದು ಯಾವಾಗ ಅಂದರೆ ನಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದಾಗಿ ದೇಶದ ಪರಮಾಧಿಕಾರಕ್ಕೆ ಧಕ್ಕೆ ತರುವಂತಿದ್ದರೆ ಅಥವಾ ಭಾರತದ ಸಮಗ್ರತೆಗೆ ಧಕ್ಕೆ ತರುವಂತಿದ್ದರೆ ರಾಷ್ಟ್ರದ ಭದ್ರತೆಗೆ ಧಕ್ಕೆ ತರುವಂತಿದ್ದರೆ ಅಂತಾರಾಷ್ಟ್ರೀಯ ಸ್ನೇಹ ಸಂಬಂಧದ ಮೇಲೆ ಪ್ರಭಾವವನ್ನು ಬೀರುವಂತಿದ್ದರೆ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯನ್ನು ತರುವಂತಿದ್ದರೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಿದ್ದರೆ ನ್ಯಾಯಾಂಗದ ನಿಂದನೆಯಾಗುವಂತಿದ್ದರೆ ಮಾನನಷ್ಟ ಮೊಕದ್ದಮೆಯಂತಹ ಸಂದರ್ಭದಲ್ಲಿ ಈ ನಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಒಂದು ರೀಸನಬಲ್ ರೆಸ್ಟ್ರಿಕ್ಷನ್ಸನ್ನು ಸರ್ಕಾರ ವಿಧಿಸಬಹುದು ಅಥವಾ ಸಕಾರಣಾತ್ಮಕವಾದಂಥ ನಿರ್ಬಂಧಗಳನ್ನು ಹೇರುವಂತಹ ಅವಕಾಶವನ್ನು ಹತ್ತೊಂಬತ್ತು ಬಾರ್ ಒಂದನೇ ವಿಧಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಇನ್ನು ಹತ್ತೊಂಬತ್ತು ಬಾರ್ ಒಂದು ವಿ ಎರಡನೇದು ಶಾಂತಿಯುತವಾಗಿ ಶಸ್ತ್ರಾಸ್ತ್ರ ರಹಿತವಾಗಿ ಸಭೆ ಸೇರುವ ಹಕ್ಕು ರೈಟ್ ಅಸೆಂಬಲ್ ಅಂತ ಹೇಳ್ತೀವಿ ನಾವು ಸಭೆ ಸೇರ್ಬೋದು ಅದು ಮೊದಲನೇದಾಗಿ ಶಾಂತಿಯುತವಾಗಿರಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎರನೇದಾಗಿ ಶಸ್ತ್ರಾಸ್ತ್ರ ರಹಿತವಾಗಿ ಸಾರ್ವಜನಿಕವಾಗಿ ನಾವು ಸಭೆ ಸೇರಬೇಕು ಸಾರ್ವಜನಿಕ ಸಭೆಗಳನ್ನು ನಡೆಸಬಹುದು ಪ್ರದರ್ಶನಗಳನ್ನು ಏರ್ಪಡಿಸಬಹುದು ನಿಮಗೆಲ್ಲ ಗೊತ್ತಿದೆ ಪ್ರದರ್ಶನಗಳು ಮಾಡ್ತಕ್ಕಂಥದ್ದು ಮೆರವಣಿಗೆಗಳನ್ನು ಮಾಡಬಹುದು ಹಾಗೆಯೇ ಇನ್ನೂ ಅನೇಕ ನಮಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಆದರೆ ನೋಡಿ ಸಿ ಆರ್ ಪಿ ಸಿ ಸೆಕ್ಷನ್ ನೀವು ನಿನ್ನೆ ಕೆ ಎಸ್ ಐ ಎಸ್ ಎಫ್ ಪಿ ಎಸ್ ಐ ಪರೀಕ್ಷೆನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸಿ ಆರ್ ಪಿ ಸಿ ಫುಲ್ ಫಾರ್ಮ್ ಕೇಳಿದ್ದಾರೆ ಅದು ಅಪರಾಧ ದಂಡ ಸಂಹಿತೆ ಅಂತ ಹೇಳಿ ಕ್ರಿಮಿನಲ್ ಪೆನಲ್ ಕೋಡ್ ಅಂತ ಹೇಳ್ತಾರೆ ಅಂದರೆ ಅಪರಾಧ ದಂಡ ಸಂಹಿತೆ ಅದರ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಏನು ಹೇಳುತ್ತೆ ಅಂದರೆ ಅಪರಾಧ ದಂಡ ಸಂಹಿತೆ ನೂರ ನಲ್ವತ್ನಾಲ್ಕನೇ ವಿಧಿ ಪ್ರಕಾರ ಮಾನವನ ಜೀವನ ಆರೋಗ್ಯ ರಕ್ಷಣೆಗೆ ತೊಂದರೆಯಾಗ್ತಿದ್ರೆ ಮಾನವನ ಜೀವನಕ್ಕೆ ಅವನ ಆರೋಗ್ಯಕ್ಕೆ ತೊಂದರೆ ಆಗ್ತಿದ್ದರೆ ಅಂತಹ ಸಭೆಗಳನ್ನು ರದ್ದುಗೊಳಿಸುವ ಅಧಿಕಾರ ಸರ್ಕಾರಕ್ಕಿದೆ ಸಿ ಆರ್ ಪಿ ಸಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಪ್ರಕಾರ ಮಾನವನ ಜೀವನಕ್ಕೆ ಆರೋಗ್ಯಕ್ಕೆ ತೊಂದರೆ ಆಗ್ತಿದೆ ಅವನ ರಕ್ಷಣೆಗೆ ತೊಂದರೆ ಆಗ್ತಿದೆ ಅಂತ ಕಂಡು ಬಂದರೆ ಅಂತಹ ಸಂದರ್ಭದಲ್ಲಿ ಸಭೆಗಳನ್ನು ರದ್ದುಗೊಳಿಸುವ ಅಧಿಕಾರ ಸರ್ಕಾರಕ್ಕಿದೆ ಇನ್ನು ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಫಾರ್ಟಿ ಒನ್ ಏನು ಹೇಳುತ್ತೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಇದು ಅಪರಾಧ ದಂಡ ಸಮಿತಿಯ ಪ್ರಕಾರ ಐದಕ್ಕಿಂತ ಹೆಚ್ಚು ಜನರು ಒಟ್ಟಿಗೆ ಸೇರುವುದು ಕಾನೂನು ಬಾಹಿರವಾಗುವುದು ಅಂತ ಹೇಳುತ್ತೆ ಸಿ ಆರ್ ಪಿ ಸಿ ಒನ್ ಫಾರ್ಟಿ ಒನ್ ಸೆಕ್ಷನ್ ಇದರ ಪ್ರಕಾರ ನೀವು ಸಭೆ ಸೇರುವ ಹಕ್ಕನ್ನು ರದ್ದುಗೊಳಿಸುವ ಸಾಧ್ಯತೆ ಇರುತ್ತೆ ಯಾವ ಸಂದರ್ಭದಲ್ಲಿ ಅಂತ ಹೇಳಿದೆ ನಾನು ಮಾನವನ ಜೀವನಕ್ಕೆ ಮತ್ತು ಆತನ ಆರೋಗ್ಯಕ್ಕೆ ಅಥವಾ ಆತನ ರಕ್ಷಣೆಗೆ ತೊಂದರೆಯಾಗಿರುವಂಥ ಸಂದರ್ಭದಲ್ಲಿ ಮಾತ್ರ ಆ ಸಭೆಗಳನ್ನು ರದ್ದುಗೊಳಿಸಲಾಗುತ್ತೆ ಇನ್ನು ಹತ್ತೊಂಬತ್ತು ಬಾರ್ ಒಂದು ಸಿ ಇಲ್ಲಿ ನೀವು ನಿಮ್ಮದೇ ಆದಂಥ ಸಂಘಗಳನ್ನು ಸಂಸ್ಥೆಗಳನ್ನು ಸಹಕಾರ ಸಂಘಗಳನ್ನು ಸ್ಥಾಪಿಸುವಂಥ ಹಕ್ಕನ್ನು ಅವಕಾಶವನ್ನು ಭಾರತದ ಸಂವಿಧಾನ ನಿಮಗೆ ಮಾಡಿಕೊಟ್ಟಿದೆ ಪ್ರಜೆಗಳು ತಮ್ಮದೇ ಆದಂಥ ಸಂಘಗಳನ್ನು ಯೂನಿಯನ್ಗಳನ್ನು ಸಹಕಾರ ಸಂಘಗಳನ್ನು ಸ್ಥಾಪಿಸ್ಕೊಳ್ತಕ್ಕಂಥ ಹಕ್ಕನ್ನು ಹೊಂದಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಕೋನದಿಂದ ಈ ಒಂದು ಈಗೇನು ಹೇಳ್ತೀನಿ ಅದನ್ನು ಗಮನದಲ್ಲಿಟ್ಕೊಂಡಿರಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಂವಿಧಾನಕ್ಕೆ ತೊಂಬತ್ತೇಳನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸಹಕಾರ ಸಂಘಗಳನ್ನು ಸ್ಥಾಪಿಸಿಕೊಳ್ಳುವ ಅಧಿಕಾರವನ್ನು ಸಂವಿಧಾನದ ಒಂಬತ್ತು ಬಿ ಭಾಗದಲ್ಲಿ ನೀಡಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ತಿದ್ದುಪಡಿ ಮಾಡಿದ್ದಾರೆ ಎಷ್ಟನೇ ತಿದ್ದುಪಡಿ ತೊಂಬತ್ತೇಳನೇ ತಿದ್ದುಪಡಿ ಏನಕ್ಕೆ ಮಾಡಿದ್ರು ಅಂತ ಅಂದರೆ ಸಹಕಾರ ಸಂಘಗಳನ್ನು ಸ್ಥಾಪಿಸಿಕೊಳ್ಳುವುದಕ್ಕೋಸ್ಕರ ಸಂವಿಧಾನದ ಒಂಬತ್ತು ಬಿ ಭಾಗದಲ್ಲಿ ಇದನ್ನು ಸೇರಿಸಲಾಗಿದೆ ಇನ್ನು ಹತ್ತೊಂಬತ್ತು ಬಾರ್ ಒಂದು ಡಿನಲ್ಲಿ ರಾಷ್ಟ್ರಾದ್ಯಂತ ಸಂಚರಿಸುವ ಹಕ್ಕು ಏನು ಅಂದರೆ ನೀವು ಭಾರತದ ಒಳಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಥವಾ ಒಂದೇ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದೇವೆ ಆದರೆ ನೋಡಿ ಇಲ್ಲೂ ಒಂದು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ ಯಾವುದೇ ಪರಿಶಿಷ್ಟ ಪಂಗಡದ ಸಂಸ್ಕೃತಿಗೆ ಭಾಷೆಗೆ ವೈವಿಧ್ಯತೆಗೆ ಆಚಾರ ವಿಚಾರಗಳಿಗೆ ಧಕ್ಕೆ ತರುವಂತಹ ಚಲನವಲನಗಳನ್ನು ನಿರ್ಬಂಧಿಸುವ ಅಧಿಕಾರವನ್ನು ಸರ್ಕಾರ ಹೊಂದಿದೆ ನೀವು ದೇಶದೊಳಗಡೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೋಗಿ ಅಥವಾ ದೇಶದ ಒಳಗೆ ಇರತಕ್ಕಂಥ ಯಾವುದೋ ಒಂದು ರಾಜ್ಯದಲ್ಲೇ ಎಲ್ಲಿ ಬೇಕಾದರೂ ಸಂಚರಿಸಿ ನಿಮಗೆ ಗೊತ್ತಿದೆ ದೇಶದ ಉದ್ದಗಲ ಎಷ್ಟಿದೆ ಅಂತ ಹೇಳಿ ನಿಮಗೆ ಇಡೀ ದೇಶದ ವಿಸ್ತೀರ್ಣ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣ ನಮ್ಮ ದೇಶ ಇದೆ ಜಗತ್ತಿನ ಏಳನೇ ಅತಿ ದೊಡ್ಡ ರಾಷ್ಟ್ರ ಈ ರಾಷ್ಟ್ರದ ಎಲ್ಲಿ ಬೇಕಾದರೂ ಸಂಚರಿಸ್ಬೋದು ಆದರೆ ಅಲ್ಲೊಂದು ಕಂಡೀಷನ್ ಇದೆ ಒಂದು ರೆಸ್ಟ್ರಿಕ್ಷನನ್ನು ನಿಮ್ಮ ಮೇಲೆ ಹೇರ್ಬೋದು ಯಾವಾಗ ಅಂದರೆ ನೀವು ನಿಮ್ಮ ಚಲನೆ ಪರಿಶಿಷ್ಟ ಪಂಗಡದ ಸಂಸ್ಕೃತಿಯನ್ನು ಭಾಷೆಯನ್ನು ವೈವಿಧ್ಯತೆಯನ್ನು ಆಚಾರ ವಿಚಾರಗಳಿಗೆ ಧಕ್ಕೆ ತರುವಂತಹ ನಿಮ್ಮ ಚಲನವಲನಗಳನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಹಾಗೆಯೇ ಸಾರ್ವಜನಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತಹ ಸಂದರ್ಭದಲ್ಲಿಯೂ ಸಹ ಈ ಉದಾಹರಣೆಗೆ ಇತ್ತೀಚೆಗೆ ಬಹಳ ರೀಸೆಂಟಾಗಿ ನಿಮಗೆಲ್ಲರಿಗೂ ಗೊತ್ತಿದೆ ಕೋವಿಡ್ ನೈನ್ಟೀನ್ ಕಾಲದಲ್ಲಿ ನಿಮ್ಮ ಸಂಚಾರವನ್ನು ನಿರ್ಬಂಧ ಮಾಡಲಾಯಿತು ಎಲ್ಲರೂ ಮನೆಯೊಳಗೆ ಇರಿ ಅಂತ ನಿಮಗೆ ಏನು ಲಾಕ್ಡೌನ್ ಮಾಡಿದ್ರಲ್ಲ ಆಗ ನಿಮಗೆ ಮ ನಿಮ್ಮ ಸಂಚಾರವನ್ನು ನಿರ್ಬಂಧಿಸಲಾಯಿತು ಆಗ ನೀವು ಕೇಳ್ಬೋದು ದೇಶಾದ್ಯಂತ ಎಲ್ಲಿ ಬೇಕಾದರೂ ಸಂಚರಿಸ್ಬೋದು ಅಂತ ನಮ್ಮ ಸ್ವಾತಂತ್ರ್ಯ ಇದೆ ಅದಕ್ಕೆ ಧಕ್ಕೆ ಆಯಿತು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಯಿತು ಅಂತ ಅಂದರೆ ಸಾರ್ವಜನಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತಹ ಸಂದರ್ಭದಲ್ಲಿ ನಿಮ್ಮ ಸಂಚರಿಸುವ ಸ್ವಾತಂತ್ರ್ಯವನ್ನು ನಿರ್ಬಂಧನಕ್ಕೆ ಒಳಪಡಿಸಬಹುದು ಹಾಗೆಯೇ ಬಾಂಬೆ ಹೈಕೋರ್ಟ್ ಕೂಡ ಏಡ್ಸ್ ರೋಗಿಗಳ ಸಂಚಾರವನ್ನು ನಿರ್ಬಂಧಿಸಿದ್ದು ಹಿಂದೆ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಇದೆಲ್ಲ ನಮ್ಮ ಸಂಚರಿಸುವ ಸ್ವಾತಂತ್ರ್ಯಕ್ಕಿರ್ತಕ್ಕಂಥ ರೆಸ್ಟ್ರಿಕ್ಷನ್ಸು ಇನ್ನು ಸಂಚರಿಸುವ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ ಎರಡು ಆಯಾಮಗಳಿದೆ ಒಂದು ದೇಶದ ಒಳಭಾಗದಲ್ಲಿ ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ಇನ್ನೊಂದು ಆಯಾಮ ಯಾವುದು ಅಂದರೆ ದೇಶದ ಹೊರಗೆ ಹೋಗುವುದು ಮತ್ತು ಹೊರದೇಶಗಳಿಂದ ಭಾರತಕ್ಕೆ ವಾಪಸ್ಸು ಬರ್ತಕ್ಕಂತಹ ಸ್ವಾತಂತ್ರ್ಯ ದೇಶದ ಒಳಗಡೆ ಸಂಚರಿಸೋದಕ್ಕೆ ಸಂಬಂಧಿಸಿದ್ದು ಹತ್ತೊಂಬತ್ತನೇ ವಿಧಿ ದೇಶದ ಹೊರಕ್ಕೋಗಿ ಮತ್ತು ದೇ ಹೊರದೇಶಗಳಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂಥದ್ದು ಇಪ್ಪತ್ತೊಂದನೇ ವಿಧಿಯಡಿಯಲ್ಲಿ ಬರುತ್ತೆ ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು ಈ ವಿಚಾರದಲ್ಲಿ ದೇಶದಿಂದ ಹೋಗೋದಕ್ಕೆ ಸಂಬಂಧಿಸಿದಂತೆ ಮೇನಕಾ ಗಾಂಧಿ ಅವರ ವಿಚಾರದಲ್ಲಿ ಒಂದು ದೊಡ್ಡ ಮೊಕದ್ದಮೆಯೇ ನಡೆದಿದೆ ಸುಪ್ರೀಂ ಕೋರ್ಟಲ್ಲಿ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಇನ್ನು ಹತ್ತೊಂಬತ್ತು ಬಾರ್ ಒಂದು ಈನಲ್ಲಿ ಭಾರತದ ಯಾವುದೇ ಭಾಗದಲ್ಲಿ ನೀವು ನೆಲೆಸುವಂತಹ ಅಥವಾ ವಾಸಿಸುವಂತಹ ಸ್ವಾತಂತ್ರ್ಯವನ್ನು ನಿಮಗೆ ನೀಡಲಾಗಿದೆ ಹಾಗೆಯೇ ಹತ್ತೊಂಬತ್ತು ಬಾರ್ ಒಂದು ಜೀನಲ್ಲಿ ನಿಮಗಿಷ್ಟವಾದ ಉದ್ಯೋಗವನ್ನು ಅಥವಾ ವೃತ್ತಿಯನ್ನು ವ್ಯಾಪಾರವನ್ನು ವ್ಯವಹಾರಗಳನ್ನು ಕೈಗೊಳ್ತಕ್ಕಂಥ ಸ್ವಾತಂತ್ರ್ಯವನ್ನು ನಿಮಗೆ ನೀಡಲಾಗಿದೆ ಇದಿಷ್ಟು ಹತ್ತೊಂಬತ್ತನೇ ವಿಧಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ದೇನೆ ಇನ್ನು ಇಪ್ಪತ್ತನೇ ವಿಧಿ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಇಪ್ಪತ್ತನೇ ವಿಧಿ ಏನು ಹೇಳುತ್ತೆ ಇಪ್ಪತ್ತನೇ ವಿಧಿ ಏನು ಹೇಳುತ್ತೆ ಅಂದರೆ ಅಪರಾಧಿಗಳಿಗೆ ರಕ್ಷಣೆ ಇದೇನು ಸರ್ ಇದು ಅಪರಾಧಿಗಳಿಗೆ ರಕ್ಷಣೆನಾ ಹೇಗೆ ಅದು ಅಂತ ಅಂದರೆ ಈಗ ಅದನ್ನು ಒಂದೊಂದೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವುದೇ ಒಂದು ಅಪರಾಧ ಮಾಡಿದಂತಹ ವ್ಯಕ್ತಿಗೆ ನಿರಂಕುಶವಾಗಿ ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ವಿಧ ವಿಧಿಸುವಂಥ ಸಂದರ್ಭ ಇದ್ದರೆ ಅದರ ವಿರುದ್ಧ ಅಪರಾಧಿಯನ್ನು ಈ ಇಪ್ಪತ್ತನೇ ವಿಧಿ ರಕ್ಷಣೆ ಮಾಡುತ್ತೆ ಅದರಲ್ಲಿ ಮೂರು ಅಂಶಗಳು ಬರ್ತವೆ ಇಪ್ಪತ್ತನೇ ವಿಧಿನಲ್ಲಿ ಇಪ್ಪತ್ತು ಬಾರ್ ಒಂದನೇ ವಿಧಿ ಇಪ್ಪತ್ತು ಬಾರ್ ಎರಡನೇ ವಿಧಿ ಇಪ್ಪತ್ತು ಬಾರ್ ಮೂರನೇ ವಿಧಿ ಅಂತ ಹೇಳಿ ಇಪ್ಪತ್ತು ಬಾರ್ ಒಂದನೇ ವಿಧಿ ಏನು ಹೇಳುತ್ತೆ ಅಂದರೆ ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟ್ ಲಾ ಅಂತ ಹೇಳ್ತಾರೆ ಹಂಗಂದರೆ ಏನು ಏನದು ಎಕ್ಸ್ಪೋಸ್ಟ್ ಫ್ಯಾಕ್ಟ್ ಲಾ ಅಂದರೆ ಅಂದರೆ ಅಪರಾಧಿಯು ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿದ್ದಂತಹ ಕಾನೂನಿನ ಪ್ರಕಾರವೇ ಶಿಕ್ಷೆ ನೀಡಬೇಕು ಎಂಬುದು ಇದರ ಅರ್ಥ ಅಪರಾಧಿ ಯಾ ಅಪರಾಧ ಮಾಡಿದಂಥ ಸಂದರ್ಭದಲ್ಲಿ ಏನು ಕಾನೂನಿತ್ತೋ ಅದ್ರ ಪ್ರಕಾರ ಶಿಕ್ಷೆ ನೀಡಬೇಕು ಅಂತ ಹೇಳುತ್ತೆ ಈಗ ಉದಾಹರಣೆಗೆ ನೀವು ನಿರ್ಭಯ ಪ್ರಕರಣ ಕೇಳಿರ್ಬೋದು ದೆಹಲಿ ಗ್ಯಾಂಗ್ರೆ ಪ್ರಕರಣದಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿದವರಲ್ಲಿ ಒಬ್ಬ ಬಾಲಪರಾಧಿ ಇದ್ದ ಅಂದರೆ ಆಗ ಎಲ್ಲೂ ಇಡೀ ದೇಶಾದ್ಯಂತ ದೊಡ್ಡ ಪ್ರತಿರೋಧ ವ್ಯಕ್ತ ಆಯಿತು ಅವನು ಹದಿನೇಳು ವರ್ಷ ಆಗಿದೆ ಅವನು ಏನು ಬಾಲಪರಾಧಿ ಅನ್ನೋದು ಅಂತ ಅಂದರೆ ನಮ್ಮ ದೇಶದಲ್ಲಿ ಆ ಕಾಲಕ್ಕೆ ಆತ ಅಪರಾಧ ಮಾಡಿದ ಸಂದರ್ಭದಲ್ಲಿ ಅಪ್ ಬಾಲ ಅಂದರೆ ಹದಿನೆಂಟು ವರ್ಷದ ಒಳಗಡೆ ಇರತಕ್ಕಂಥವ್ರನ್ನು ಬಾಲ ಅಂತ ಅಂತ ಕರಿತಾಯಿದ್ರು ಹದಿನೆಂಟು ವರ್ಷದ ಒಳಗಡೆ ಇರೋರು ಅಪರಾಧ ಮಾಡಿದ್ರೆ ಅವರನ್ನು ಬಾಲಪರಾಧಿ ಅಂತ ಕರಿತಾಯಿದ್ರು ಆಗ ದೇಶದಲ್ಲಿ ಆ ವಯಸ್ಸನ್ನು ಕಡಿಮೆ ಮಾಡಬೇಕು ಅವನಿಗೆ ಹದಿನೇಳು ವರ್ಷಕ್ಕೆ ಅವನು ಅಂತ ದೊಡ್ಡ ಅಪರಾಧ ಮಾಡಿದ್ದಾನೆ ಹಾಗಾಗಿ ಅದನ್ನು ಕಡಿಮೆ ಮಾಡಿ ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದು ಆದರೆ ಆ ರೀತಿ ಮಾಡೋಕ್ಕೆ ಬರಲ್ಲ ಯಾಕೆಂದರೆ ಅಪರಾಧಿ ಅಪರಾಧ ಮಾಡಿದ ಸಂದರ್ಭದಲ್ಲಿ ಎಷ್ಟು ವರ್ಷ ಇತ್ತು ಹದಿನೆಂಟು ವರ್ಷ ಇತ್ತು ಆನಂತರ ಹದಿನಾರು ವರ್ಷಕ್ಕೆ ಇಳಿಸ್ಕೊಂಡ್ರು ಹದಿನಾರು ವರ್ಷ ಇಳಿಸ್ಕೊಂಡ್ರೆ ಕಾನೂನಿದ ಮಾಡಿದ ಮೇಲೆ ಜರುಗಿದ ಅಪರಾಧಗಳಿಗೆ ಅದು ಅನ್ವಯ ಆಗುತ್ತೆ ಹೊರತು ಆಲ್ರೆಡಿ ಅಪರಾಧ ಮಾಡಿರೋರಿಗೆ ನಾವು ಕಾನೂನಿನಲ್ಲಿ ಮಾರ್ಪಾಡು ಮಾಡಿಕೊಂಡು ನಂತರ ಶಿಕ್ಷೆ ನೀಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟ್ ಲಾ ಅಂತ ಹೇಳುತ್ತೆ ಅಂದರೆ ಅಪರಾಧಿಯು ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಕಾನೂನಿನ ಪ್ರಕಾರವೇ ಶಿಕ್ಷೆಯನ್ನು ನೀಡಬೇಕು ಅನ್ನೋದು ಇಪ್ಪತ್ತು ಬಾರ ಒಂದನೇ ವಿಧಿಯ ಹೇಳುತ್ತೆ ಇನ್ನು ಇಪ್ಪತ್ತು ಬಾರ ಎರಡನೇ ವಿಧಿ ಪ್ರಕಾರ ನೋ ಡಬಲ್ ಜಿಯೋ ಪಾರ್ಡಿ ಅಂತ ಹೇಳ್ತಾರೆ ಏನು ಡಬಲ್ ಜಿಯೋ ಪಾರ್ಡಿ ಅಂದರೆ ಎರಡೆರಡು ಬಾರಿ ಶಿಕ್ಷೆ ಕೊಡೋದು ನೋ ಡಬಲ್ ಜಿಯೋ ಪಾರ್ಡಿ ಅಂದರೆ ಎರಡು ಬಾರಿ ಕೊಡೋ ಹಾಗಿಲ್ಲ ಒಂದೇ ವ್ಯಕ್ತಿಗೆ ಅಂದರೆ ಒಬ್ಬನೇ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನು ವಿಧಿಸುವಂತಿಲ್ಲ ಇದು ಇಪ್ಪತ್ತು ಬಾರಿ ಎರಡನೇ ವಿಧಿ ಹೇಳುತ್ತೆ ಒಂದು ಅಪರಾಧಕ್ಕೆ ಒಂದೇ ಬಾರಿ ಶಿಕ್ಷೆ ನೆಕ್ಸ್ಟು ಇಪ್ಪತ್ತು ಬಾರ್ ಮೂರನೇ ವಿಧಿ ಏನು ಹೇಳುತ್ತೆ ಅಂದರೆ ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ಹೇಳ್ತಾರೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಬೇಕು ಅಂತ ಒತ್ತಾಯ ಮಾಡುವಂತಿಲ್ಲ ಇಪ್ಪತ್ತು ಬಾರ್ ಮೂರನೇ ವಿಧಿ ಪ್ರಕಾರ ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದರೆ ಅಪರಾಧಿಯು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ ಇದು ನೆಕ್ಸ್ಟು ನಿಮಗೆ ಇಪ್ಪತ್ತನೇ ವಿಧಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಇಪ್ಪತ್ತೊಂದನೇ ವಿಧಿ ಬಹಳ ಮುಖ್ಯವಾದಂಥ ಒಂದು ವಿಧಿ ಇದು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ಜೀವಿಸುವ ಸ್ವಾತಂತ್ರ್ಯದ ಬಗ್ಗೆ ಇಪ್ಪತ್ತೊಂದನೇ ವಿಧಿ ತಿಳ್ಕೊಳುತ್ತೆ ಕಾನೂನಿನ ಅನ್ವಯ ಬಿಟ್ಟು ಅಂದರೆ ಕಾನೂನಿನ ರೂಪದಲ್ಲಿ ಬಿಟ್ಟು ಬೇರೆ ಯಾವ ರೀತಿಯಲ್ಲೂ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆತನ ಜೀವವನ್ನು ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ ಕಾನೂನಿನ ರೂಪದಲ್ಲಿ ಬೇಕಾದರೆ ಆತನ ಸ್ವಾತಂತ್ರ್ಯವನ್ನು ಕಷ್ಟಗೊಳ್ಬೋದು ಉದಾಹರಣೆಗೆ ನಿಮಗೊಂದು ಉದಾಹರಣೆ ಕೊಡ್ತೀನಿ ಸಂಸತ್ ಭವನದ ಮೇಲೆ ದಾಳಿ ಮಾಡಿದಂಥ ಅಫ್ಜಲ್ ಗುರುನೋ ಯಾರೋ ಆತನ ಮೇಲೆ ಆತನನ್ನು ಹ್ಯಾಂಗ್ ಮಾಡಲಾಯಿತು ಅಲ್ವಾಗಿ ನೇಣಿಗೆ ಏರಿಸಿದ್ರು ಹೇಗೆ ಯಾಕೆ ಅಂತ ಅಂದರೆ ಇದು ಕಾನೂನು ರೂಪದಲ್ಲಿ ಆತನ ಜೀವ ತೆಗಿತಕ್ಕಂಥದ್ದು ಅದೇ ಕಾನೂನಿನ ಹೊರತಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಜೀವಕ್ಕೆ ಅಥವಾ ರಕ್ಷಣೆಗೆ ತೊಂದರೆಯಾಗುವಂತಿಲ್ಲ ಅಂತ ಇಪ್ಪತ್ತೊಂದನೇ ವಿಧಿ ಹೇಳುತ್ತೆ ಇಪ್ಪತ್ತೊಂದನೇ ವಿಧಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟು ತೀರ್ಪಿನ ಪ್ರಕಾರ ಈ ಕೆಳಕಂಡ ಅಂಶಗಳನ್ನು ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ ತೀರ್ಪು ನೀಡಿರೋದನ್ನು ಕಾಣ್ಬೋದು ಅದರಲ್ಲೂ ವಿಶೇಷವಾಗಿ ಮೇನಕಾ ಗಾಂಧಿಯವರ ಒಂದು ಕೇಸಲ್ಲಿ ಘನತೆಯಿಂದ ಜೀವಿಸ್ತಕ್ಕಂಥ ಹಕ್ಕಿರ್ಬೋದು ಉತ್ತಮ ಪರಿಸರವನ್ನು ಹೊಂದುವ ಹಕ್ಕಿರ್ಬೋದು ಮಾಲಿನ್ಯ ಮುಕ್ತವಾದಂಥ ನೀರು ಗಾಳಿ ಪಡೆಯುವ ಹಕ್ಕಿರ್ಬೋದು ಅಥವಾ ಖಾಸಗಿಯಾಗಿ ಇರ್ತಕ್ಕಂಥ ಹಕ್ಕಿರ್ಬೋದು ವಸತಿಯನ್ನು ಹೊಂದ್ತಕ್ಕಂಥ ಹಕ್ಕಿರ್ಬೋದು ನಮಗೆ ಆರೋಗ್ಯದ ಬಗ್ಗೆ ಇರ್ಬೋದು ಹದಿನಾಲ್ಕು ವರ್ಷದವರೆಗೆ ಉಚಿತ ಶಿಕ್ಷಣವನ್ನು ಪಡೆಯುವ ಹಕ್ಕು ಹಾಗೆಯೇ ಶೀಘ್ರ ವಿಚಾರಣೆಗೆ ಒತ್ತಾಯಿಸ್ತಕ್ಕಂತಹ ಹಕ್ಕು ಹೈಕ್ ಮತ್ತು ಕೈಕೋಳ ತೊಡಿಸುವುದರ ವಿರುದ್ಧದ ಹಕ್ಕು ಹಾಗೆಯೇ ಜೀತ ಪದ್ಧತಿಯ ವಿರುದ್ಧದ ಹಕ್ಕು ಉಚಿತ ಕಾನೂನಿನ ನೆರವು ಪಡೆಯತಕ್ಕಂಥ ಹಕ್ಕು ಇನ್ನೂ ಅನೇಕ ಹಕ್ಕುಗಳು ಇಪ್ಪತ್ತೊಂದನೇ ವಿಧಿ ಅಡಿಯಲ್ಲಿ ಬರ್ತವೆ ಅಂತ ಹೇಳಿ ಮೇನಕಾ ಗಾಂಧಿಯವರ ಒಂದು ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರೋದನ್ನು ನಾವು ಗಮನಿಸ್ಬೋದು ಹೀಗೆ ನಾವು ಇಪ್ಪತ್ತೊಂದನೇ ವಿಧಿ ನಮಗೆ ಜೀವಿಸುವ ಮತ್ತು ವೈಯಕ್ತಿಕ ರಕ್ಷಣೆಯ ಸ್ವಾತಂತ್ರ್ಯದ ಹಕ್ಕನ್ನು ನಮಗೆ ನೀಡಿದೆ ಇನ್ನು ಇಪ್ಪತ್ತೊಂದು ಏನ ವಿಧಿ ಕೂಡ ಇದೆ ಇದು ಎರಡು ಸಾವಿರದ ಎರಡರವರೆಗೆ ಭಾರತ ಸಂವಿಧಾನದಲ್ಲಿ ಇರಲಿಲ್ಲ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ವಿಧಿಗೆ ಎ ಅಂತ ಹೇಳಿ ಮತ್ತೊಂದು ಸಬ್ ಕಲಮನ್ನು ಸೇರಿಸಿ ಇಪ್ಪತ್ತೊಂದು ಎ ವಿಧಿಯನ್ನು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ ಇಪ್ಪತ್ತೊಂದು ಎ ವಿಧಿಯನ್ನು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ನಿನ್ನೆ ನೋಡಿ ಕೆ ಎಸ್ ಐ ಎಸ್ ಎಫಲ್ಲಿ ಪಿ ಎಸ್ ಐ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಉಚಿತ ಶಿಕ್ಷಣವನ್ನು ಎಷ್ಟನೇ ವಯಸ್ಸಿನಿಂದ ಎಷ್ಟನೇ ವರೆಗಿನ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಕಡ್ಡಾಯ ಮಾಡಲಾಗಿದೆ ಮೂಲಭೂತ ಹಕ್ಕು ಗೋ ಅಂತ ಘೋಷಣೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಪ್ರಶ್ನೆನ ಸೊನ್ನೆಯಿಂದ ಆರು ಅಂತ ಕೊಟ್ಟಿದ್ದಾರೆ ಸೊನ್ನೆಯಿಂದ ಹದಿನಾಲ್ಕು ಅಂತ ಕೊಟ್ಟಿದ್ದಾರೆ ಈ ಥರ ಆಪ್ಷನ್ಸ್ ಇದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ವಾಗಿ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ರಾಜ್ಯದ ಜವಾಬ್ದಾರಿ ಹಾಗೂ ಇದನ್ನು ಮೂಲಭೂತ ಹಕ್ಕು ಅಂತ ಹೇಳಿ ಸಂವಿಧಾನದ ಇಪ್ಪತ್ತೊಂದು ಎ ವಿಧಿಗೆ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ ಸೇರಿಸಲಾಗಿದೆ ಇನ್ನು ಈ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಕೊನೆಯ ವಿಧಿ ಇಪ್ಪತ್ತೆರಡನೇ ವಿಧಿ ಈ ಇಪ್ಪತ್ತೆರಡನೇ ವಿಧಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ನೀಡೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಏನು ಅಕ್ರಮ ಬಂಧನ ಅಂತ ಅಂದರೆ ಅಂತ ಅಂದರೆ ಇದರಲ್ಲಿ ಎರಡು ರೀತಿ ಹೇಳ್ತೀವಿ ಅಕ್ರಮ ಬಂಧನದಲ್ಲಿ ಅಥವಾ ಏನು ಇದರ ವಿರುದ್ಧ ಸೆರೆವಾಸದ ವಿರುದ್ಧ ರಕ್ಷಣೆ ಏನಿದೆ ಇದರಲ್ಲಿ ಎರಡು ರೀತಿ ಒಂದು ಪಿನಿಟಿವ್ ಡಿಟೆನ್ಷನ್ ಅಂತ ಹೇಳ್ತಾರೆ ಮತ್ತೊಂದು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳ್ತಾರೆ ಈ ಪ್ಯೂನಿಟಿವ್ ಡಿಟೆನ್ಷನ್ ಅಂದರೆ ಏನು ನ್ಯಾಯಾಲಯ ವಿಚಾರಣೆ ನಡೆಸಿ ಶಿಕ್ಷೆಯನ್ನು ವಿಧಿಸಿದ ನಂತರ ಬಂಧಿಸುವುದಕ್ಕೆ ಪ್ಯೂನಿಟಿವ್ ಡಿ ಡಿಟೆನ್ಷನ್ ಅಂತ ಹೇಳ್ತೀವಿ ಕೋರ್ಟು ಎನ್ಕ್ವೈರಿ ಮಾಡಿ ಪನಿಷ್ಮೆಂಟ್ ಮಾಡ ಅಂತ ಘೋಷಣೆ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಪಿನಿಟಿವ್ ಡಿಟೆನ್ಷನ್ ಅಂತ ಕರಿತೀವಿ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಮುನ್ನೆಚ್ಚರಿಕೆಯ ಬಂಧನ ಅಂದರೆ ನ್ಯಾಯಾಲಯ ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸುವುದಕ್ಕೆ ಮುಂಚೆನೆ ಒಬ್ಬ ವ್ಯಕ್ತಿಯನ್ನು ಬಂಧಿಸುವುದಕ್ಕೆ ಮುನ್ನೆಚ್ಚರಿಕೆಯ ಬಂಧನ ಅಥವಾ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿ ಕರಿತೀವಿ ಇಪ್ಪತ್ತೆರಡನೇ ವಿಧಿನಲ್ಲಿ ಇದ್ರ ಬಗ್ಗೆ ಎರಡು ಮುಖ್ಯವಾದ ಭಾಗಗಳಿದೆ ಅದರಲ್ಲಿ ಒಂದು ಸಾಮಾನ್ಯ ಕಾನೂನಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಬಂಧನಕ್ಕೆ ಒಳಪಡಿಸ್ತಕ್ಕಂಥದ್ದು ಇನ್ನೊಂದೇನು ಅಂದರೆ ಮುನ್ನೆಚ್ಚರಿಕೆ ಬಂಧನಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಮಾಡ್ತಕ್ಕಂಥದ್ದು ಸಾಮಾನ್ಯ ಕಾನೂನಿಗೆ ಸಂಬಂಧಿಸಿದಂತೆ ಅರೆಸ್ಟ್ ಮಾಡಿದಾಗ ಆ ಸಾಮಾನ್ಯ ಕಾನೂನಿಗೆ ಸಂಬಂಧಿಸಿದಂತೆ ಬಂಧನಕ್ಕೆ ಒಳಗಾದ ವ್ಯಕ್ತಿಗೆ ಕೆಲವು ಹಕ್ಕುಗಳನ್ನು ನೀಡಲಾಗಿದೆ ಏನು ಅಂದರೆ ಬಂಧನಕ್ಕೆ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು ಯಾರು ಬಂಧನಕ್ಕೆ ಒಳಗಾಗ್ತಾನೆ ಆ ವ್ಯಕ್ತಿಗೆ ಇದೆ ಸಕಾರಣವಿಲ್ಲದೆ ಯಾವುದೇ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ ಒಂದು ಸರಿಯಾದ ರೀಸನ್ ಇರಬೇಕು ಯಾವುದೇ ವ್ಯಕ್ತಿಯನ್ನು ಬಂಧಿಸೋದಕ್ಕೆ ಇದು ಮೊದಲನೇ ಒಂದು ಸಾಮಾನ್ಯ ಕಾನೂನಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಮಾತ್ರ ಇದು ಅನ್ವಯ ಆಗುತ್ತೆ ಮುನ್ನೆಚ್ಚರಿಕೆಯ ಬಂಧನಕ್ಕೆ ಇದು ಅನ್ವಯ ಆಗಲ್ಲ ಬಂಧನಕ್ಕೆ ಕಾರಣವನ್ನು ತಿಳಿಸ್ಕೊಡ್ಬೇಕು ಮೊದಲನೇದು ಇಪ್ಪತ್ತೆರಡು ಬಾರ್ ಒಂದನೇದು ಇಪ್ಪತ್ತೆರಡು ಬಾರ್ ಎರಡು ಅಂದರೆ ಅದರಲ್ಲೇ ನಾವು ಏನು ಸಾಮಾನ್ಯ ಕಾನೂನಿಗೆ ಸಂಬಂಧಿಸಿದಂತೆ ಎರಡನೇ ಅಂಶ ಏನು ಹೇಳುತ್ತೆ ಅಂದರೆ ಯಾರನ್ನು ಅರೆಸ್ಟ್ ಮಾಡ್ತಾ ಇರ್ತಾರೆ ಆ ವ್ಯಕ್ತಿಯನ್ನು ಆ ವ್ಯಕ್ತಿ ತನ್ನನ್ನು ತಾನು ಸಮರ್ಥಿಸ್ಕೊಳ್ಳೋದಕ್ಕೆ ತನಗಿಷ್ಟವಾದ ವಕೀಲರನ್ನು ನೇಮಿಸ್ಕೊಳ್ಳೋದಕ್ಕೆ ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡೋದಕ್ಕೆ ಅಥವಾ ತನ್ನನ್ನು ಬಿಡಿಸ್ಕೊಳ್ಳೋದಕ್ಕೆ ಆತ ತನಗಿಷ್ಟವಾದ ವಕೀಲರನ್ನು ನೇಮಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳುತ್ತೆ ಇನ್ನು ಈ ಸಾಮಾನ್ಯ ಬಂಧನಕ್ಕೆ ಸಂಬಂಧಿಸಿದಂತೆ ಮೂರನೇ ಅಂಶ ಏನಪ್ಪ ಅಂದರೆ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಯಾರು ಆ ಯಾರನ್ನು ಅರೆಸ್ಟ್ ಮಾಡಿರ್ತೀವಿ ಆ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳುತ್ತೆ ಒಂದು ಬಂಧನಕ್ಕೆ ಕಾರಣ ತಿಳಿಸಬೇಕು ಎರಡನೇದು ಆತ ತನಗಿಷ್ಟವಾದ ವಕೀಲರನ್ನು ನೇಮಿಸ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮೂರನೇದು ಆ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳುತ್ತೆ ಇದನ್ನು ಹೆಬಿಯಾಸ್ ಕಾರ್ಪಸ್ ಅಂತಲೂ ಕರಿತೀವಿ ಹೀಗೆ ಸಾಮಾನ್ಯ ಬಂಧನದ ಸಂದರ್ಭದಲ್ಲಿ ಆತನನ್ನು ಆತನಿಗೆ ಮೂರು ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ ಇದಿಷ್ಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಯವರೆಗೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಮಗೆ ಸಿಕ್ಕಿದೆ ಇನ್ನು ನಮ್ಮ ಮೂರನೇ ಒಂದು ಹಕ್ಕು ಮೂಲಭೂತ ಹಕ್ಕು ಯಾವುದು ಅಂದರೆ ಶೋಷಣೆಯ ವಿರುದ್ಧದ ಹಕ್ಕು ರೈಟ್ ಎಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳ್ತೀವಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಿಧಿಯಲ್ಲಿ ಇದರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಇಪ್ಪತ್ತ್ಮೂರನೇ ವಿಧಿ ಪ್ರಕಾರ ಏನು ಹೇಳುತ್ತೆ ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ ಇಪ್ಪತ್ತ್ಮೂರನೇ ವಿಧಿ ಏನು ತಿಳಿಸ್ಕೊಡುತ್ತೆ ಅಂದರೆ ಅಕ್ರಮವಾಗಿ ಮನುಷ್ಯನನ್ನು ಮಾರಾಟ ಮಾಡೋದು ಅಥವಾ ಬಲವಂತವಾಗಿ ದುಡಿಮೆ ಮಾಡಿಸ್ಕೊಳ್ತಕ್ಕಂಥದ್ದನ್ನು ನಿಷೇಧಿಸುತ್ತೆ ಮಾನವರನ್ನು ಅಕ್ರಮವಾಗಿ ಮಾರಾಟ ಮಾಡೋದಾಗಿರಲಿ ಅದು ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನಾಗಿರ್ಬೋದು ಯಾರನ್ನೂ ಕೂಡ ಸರಕುಗಳಂತೆ ಅಂದರೆ ವಸ್ತುಗಳಂತೆ ಮಾರಾಟ ಮಾಡುವುದನ್ನು ಈ ವಿಧಿ ನಿಷೇಧ ಮಾಡುತ್ತೆ ಮಹಿಳೆಯರು ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಗಳಿಗೆ ಮಾರಾಟ ಮಾಡುವುದನ್ನು ಇದು ನಿಷೇಧ ಮಾಡುತ್ತೆ ಅಕ್ರಮ ಚಟುವಟಿಕೆಗಳಿಗೆ ಇವರನ್ನು ಬಳಸ್ಕೊಳ್ಳೋದನ್ನು ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಬಳಸ್ಕೊಳ್ಳೋದನ್ನು ಈ ವಿಧಿ ನಿಷೇಧ ಮಾಡುತ್ತೆ ದೇವದಾಸಿ ಪದ್ಧತಿ ಆಚರಣೆ ಇರ್ಬೋದು ಗುಲಾಮಗಿರಿ ಇರ್ಬೋದು ಹೀಗೆ ಅನೇಕ ಒಂದು ಏನು ಕೆಟ್ಟ ಪದ್ಧತಿಗಳಿದ್ದಾವೆ ಇವುಗಳನ್ನು ಇದು ನಿಷೇಧ ಮಾಡುತ್ತೆ ಹಾಗೆಯೇ ಬೇಗಾರ್ ಅಂತ ಹೇಳಿಕ ಕರಿತೀವಿ ನಾವು ಬೇಗಾರ್ ಅಂದರೆ ಏನು ಅಂತಂದರೆ ಸಂಭಾವನೆ ಇಲ್ಲದೇ ವೇತನ ಕೊಡದೇನೆ ಕಡ್ಡಾಯವಾಗಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಬೇಗಾರ್ ಅಂತ ಹೇಳಿ ಕರೀತಾರೆ ಒಬ್ಬ ವ್ಯಕ್ತಿ ತನ್ನ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡುವಂತೆ ಒತ್ತಾಯ ಮಾಡೋದಕ್ಕೆ ಬಲವಂತದ ದುಡಿಮೆ ಮಾಡೋದಕ್ಕೆ ಬೇಗಾರ ಅಂತ ಹೇಳ್ತಾರೆ ಇದಕ್ಕೆ ಪೂರಕವಾಗಿ ಜೀತ ಪದ್ಧತಿ ನಿರ್ಮೂಲನೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ಕಾಯ್ದೆ ತಂದಿದ್ದಾರೆ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಹಾಗೆಯೇ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಅಂತ ತಂದಿದ್ದಾರೆ ಹಾಗೆಯೇ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಮಾನ ವೇತನ ಸಂಭವನ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಇವೆಲ್ಲವೂ ಕೂಡ ಶೋಷಣೆಯನ್ನು ತಡೆಯೋದಕ್ಕೋಸ್ಕರ ಇರತಕ್ಕಂತಹ ಅವಕಾಶಗಳು ಇಪ್ಪತ್ತ್ಮೂರನೇ ವಿಧಿ ಇವನ್ನೆಲ್ಲ ನಿಷೇಧ ಮಾಡಿದೆ ಇನ್ನು ಇಪ್ಪತ್ನಾಲ್ಕನೇ ವಿಧಿ ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ಇಪ್ಪತ್ನಾಲ್ಕನೇ ವಿಧಿ ಕೂಡ ಅಷ್ಟೇ ಮುಖ್ಯವಾದಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಧಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರೋದನ್ನು ನಾವು ಕಾಣಬಹುದು ಮಕ್ಕಳನ್ನು ಅಪಾಯಕಾರಿ ಸ್ಥಳಗಳಲ್ಲಿ ನೇಮಿಸ್ಕೊಳ್ಳದಂತೆ ಇದು ನಿಷೇಧ ಮಾಡುತ್ತೆ ಅಪಾಯಕಾರಿ ಸ್ಥಳಗಳು ಅಂದರೆ ಯಾವ್ಯಾವುದಿರ್ಬೋದು ಗಣಿಗಳಿರ್ಬೋದು ಅಥವಾ ಲಾಭದ ಉದ್ದೇಶಕ್ಕಾಗಿ ಮಕ್ಕಳನ್ನು ದುಡಿಸ್ಕೊಳ್ಳೋ ಹಾಗಿಲ್ಲ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಕಾರ್ಖಾನೆ ಇರ್ಬೋದು ಗಣಿ ಇರ್ಬೋದು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ನೇಮಿಸ್ಕೊಳ್ಳೋದನ್ನು ಇದು ನಿಷೇಧ ಮಾಡುತ್ತೆ ಇಪ್ಪತ್ನಾಲ್ಕನೇ ವಿಧಿ ಇದನ್ನು ಜಾರಿಗೆ ತರುವ ಸಲುವಾಗಿ ಭಾರತದ ಸಂಸತ್ತು ಅನೇಕ ಕಾನೂನುಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಮುಖ್ಯವಾಗಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ ಸಂಸತ್ತು ಹಾಗೆಯೇ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕಾರ್ಖಾನೆ ಕಾಯ್ದೆ ಅಂತ ಜಾರಿಗೆ ತಂದಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಗಣಿ ಕಾಯ್ದೆ ಅಂತ ತಂದಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ಲಾಂಟೇಷನ್ ಲೇಬರ್ ಕಾಯ್ದೆಯನ್ನು ಜಾರಿಗೆ ತಂದಿದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿ ಡಿ ಸಿಗರೇಟ್ ಕಾರ್ಮಿಕರ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಇಂತಹ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ದುಡಿಸ್ಕೊಳ್ಳೋದನ್ನು ನಿಷೇಧ ಮಾಡುವಂತಹ ಕಾಯ್ದೆಗಳನ್ನು ಭಾರತದ ಸಂಸತ್ತು ಕಾಲಕಾಲಕ್ಕೆ ತರ್ತಾ ಇದೆ ಇದನ್ನೆಲ್ಲ ತಿಳ್ಕೊಂಡಿರಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಕೊಳ್ತಕ್ಕಂಥವ್ರು ತಯಾರಿ ಮಾಡ್ಕೊಳ್ತಕ್ಕಂಥವ್ರು ಇವನ್ನೆಲ್ಲ ತಿಳ್ಕೊಂಡಿರಬೇಕು ಇನ್ನು ನಾಲ್ಕನೇ ಒಂದು ಮೂಲಭೂತ ಹಕ್ಕು ಯಾವುದು ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದನೇ ವಿಧಿಯಿಂದ ಇಪ್ಪತ್ತೆಂಟನೇ ವಿಧಿನಲ್ಲಿ ಮೂರನೇ ಭಾಗದಲ್ಲಿ ಸ್ಪಷ್ಟವಾಗಿ ಬರೆದಿಡಲಾಗಿದೆ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಅದರಲ್ಲಿ ಇಪ್ಪತ್ತೈದನೇ ವಿಧಿ ಏನು ಹೇಳುತ್ತೆ ಅಂತಂದರೆ ಭಾರತದ ಪ್ರತಿಯೊಬ್ಬ ಪ್ರಜೆ ತನ್ನ ಆತ್ಮಸಾಕ್ಷಿಗೆ ಸರಿ ಎನಿಸುವಂತಹ ಧರ್ಮವನ್ನು ಪಾಲಿಸುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಅವನಿಗೆ ಯಾವ ಧರ್ಮ ಇಷ್ಟ ಆಗುತ್ತೆ ಆ ಧರ್ಮವನ್ನು ಆತ ಪಾಲಿಸ್ಬೋದು ನೀವು ಇಂಥದೇ ಧರ್ಮವನ್ನು ಪಾಲಿಸ್ಬೇಕು ಅಂತ ಆತನ ಮೇಲೆ ಯಾರೂ ಒತ್ತಾಯವನ್ನು ಮಾಡುವಂತಿಲ್ಲ ಅಂತ ಇಪ್ಪತ್ತೈದನೇ ವಿಧಿ ತಿಳಿಸ್ಕೊಡುತ್ತೆ ಸ್ಪಷ್ಟವಾಗಿ ಇಪ್ಪತ್ತಾರನೇ ವಿಧಿ ಏನು ಹೇಳುತ್ತೆ ದಾರಿ ಧಾರ್ಮಿಕ ವಿದ್ಯಮಾನಗಳನ್ನು ನಿರ್ವಹಣೆ ಮಾಡ್ತಕ್ಕಂತಹ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ಧಾರ್ಮಿಕ ಮತ್ತು ದಾನದತ್ತಿ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕು ಧಾರ್ಮಿಕ ಮತ್ತು ದಾನದತ್ತಿ ಉದ್ದೇಶಗಳಿಗೆ ತಮ್ಮದೇ ಆದಂಥ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಅವುಗಳನ್ನು ನಿರ್ವಹಿಸುವ ಹಕ್ಕನ್ನು ಕೂಡ ನೀಡಲಾಗಿದೆ ತನ್ನ ಧರ್ಮದ ವಿಷಯದ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅವಕಾಶವನ್ನು ಅವರಿಗೆ ನೀಡಲಾಗಿದೆ ಹಾಗೆಯೇ ತನ್ನ ಧರ್ಮಕ್ಕಾಗಿ ಚರ ಮತ್ತು ಸ್ಥಿರಾಸ್ತಿಗಳನ್ನು ಹೊಂದುವ ಮತ್ತು ಸ್ವಾಧೀನಪಡಿಸಿಕೊಳ್ಳುವ ಹಕ್ಕನ್ನು ನೀಡಲಾಗಿದೆ ಅಂತಹ ಆಸ್ತಿಯನ್ನು ಕಾನೂನಿಗೆ ಅನುಗುಣವಾಗಿ ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಅವಕಾಶವನ್ನು ಇಪ್ಪತ್ತಾರನೇ ವಿಧಿ ಪ್ರತಿಯೊಬ್ಬ ಪ್ರಜೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇನ್ನು ಸಂವಿಧಾನದ ಇಪ್ಪತ್ತೇಳನೇ ವಿಧಿಯ ಪ್ರಕಾರ ಒಂದು ನಿರ್ದಿಷ್ಟ ಧರ್ಮದ ಪೋಷಣೆಗಾಗಿ ಯಾವುದೋ ಒಂದು ಧರ್ಮದ ಪೋಷಣೆಗಾಗಿ ತೆರಿಗೆ ಪಾವತಿಸುವುದರಿಂದ ಸ್ವಾತಂತ್ರ್ಯ ಅಂದರೆ ನಮ್ಮ ಹತ್ರ ಒಬ್ಬ ಒಂದು ಧರ್ಮದವರ ಹತ್ರ ತೆರಿಗೆಯನ್ನು ಕಲೆಕ್ಟ್ ಮಾಡಿ ಮತ್ತೊಂದು ಧರ್ಮದ ಏಳಿಗೆಗೆ ಹಣ ಕೊಡ್ತಕ್ಕಂಥದ್ದು ಇದೆಯಲ್ಲ ಇದನ್ನು ನಿಷೇಧ ಮಾಡುತ್ತೆ ಇಪ್ಪತ್ತೇಳನೇ ವಿಧಿ ಅಂದರೆ ಒಂದು ನಿರ್ದಿಷ್ಟ ಧರ್ಮದ ಪೋಷಣೆಗೆ ಯಾವುದೋ ಒಂದು ಧರ್ಮವನ್ನು ಏಳ್ಗೆ ಮಾಡೋಕ್ಕೋಸ್ಕರ ಜನರಿಂದ ತೆರಿಗೆ ಪಾವತಿಸೋದನ್ನು ಇದು ನಿಷೇಧ ಮಾಡುತ್ತೆ ಹಾಗೆಯೇ ಇಪ್ಪತ್ತೆಂಟನೇ ವಿಧಿಯ ಪ್ರಕಾರ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಈ ಕೇಂದ್ರ ಏನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳಿದಾವಲ್ಲ ಈ ಸರ್ಕಾರಗಳಿಂದ ಪೂರ್ಣ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶಿಕ್ಷಣಾರ್ಥಿಯ ಪೂರ್ವಾನುಮತಿ ಇಲ್ಲದೆ ಅಂದರೆ ಈಗ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಸೆಂಟ್ರಲ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಸ್ಕೂಲ್ ಇರ್ಬೋದು ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಧರ್ಮ ಧಾರ್ಮಿಕ ವಿಚಾರಗಳನ್ನು ಬೋಧನೆ ಮಾಡುವಾಗ ಆತನ ಪೂರ್ವಾನುಮತಿಯನ್ನು ಪಡ್ಕೊಂಡಿರಬೇಕು ಆತನ ಒಪ್ಪಿಗೆ ಇಲ್ಲದೇ ಆತನಿಗೆ ಧರ್ಮದ ವಿಚಾರಗಳನ್ನು ಬೋಧನೆ ಮಾಡುವಂತಿಲ್ಲ ಅಂತ ಇಪ್ಪತ್ತೆಂಟನೇ ವಿಧಿ ಹೇಳುತ್ತೆ ಇದಿಷ್ಟು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇನ್ನು ಐದನೇ ಮೂಲಭೂತ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಗಳಲ್ಲಿ ಇದನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ನಿಮಗೆ ಹೇಳ್ತಾ ಇದೆ ಕೆಲವು ಮೂಲಭೂತ ಹಕ್ಕುಗಳು ಭಾರತೀಯರಿಗೆ ಮಾತ್ರ ಪೌರರಿಗೆ ಮಾತ್ರ ಇಲ್ಲಿಯ ನಾಗರಿಕರಿಗೆ ಮಾತ್ರ ಇರತಕ್ಕಂಥ ಹಕ್ಕುಗಳು ಅದರಲ್ಲಿ ಹದಿನೈದು ಹದಿನಾರು ಮತ್ತು ಹತ್ತೊಂಬತ್ತನೇ ವಿಧಿಯಲ್ಲಿ ಇರತಕ್ಕಂಥ ಸ್ವ ಹಕ್ಕುಗಳು ಹಾಗೆಯೇ ಈ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಯಲ್ಲಿ ಇರತಕ್ಕಂಥ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಸಹ ಭಾರತೀಯರಿಗೆ ಮಾತ್ರ ಭಾರತದ ಪೌರರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹಾಗಾದರೆ ಇಪ್ಪತ್ತೊಂಬತ್ತನೇ ವಿಧಿ ಏನು ಹೇಳುತ್ತೆ ಇಪ್ಪತ್ತೊಂಬತ್ತನೇ ವಿಧಿ ಪ್ರಕಾರ ಭಾರತದ ಯಾವುದೇ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ಪೌರರು ಯಾವುದೇ ವರ್ಗದ ಜನರು ತಮ್ಮದೇ ಆದಂಥ ವಿಭಿನ್ನ ಭಾಷೆಗಳನ್ನು ಹೊಂದಿರಬಹುದು ಲಿಪಿಗಳನ್ನು ಹೊಂದಿರಬಹುದು ಸಂಸ್ಕೃತಿಯನ್ನು ಹೊಂದಿರಬಹುದು ಅವುಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂತಹ ಮತ್ತು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥ ಹಕ್ಕು ಅವರಿಗೆ ಇದೆ ಅಂತ ಹೇಳಿ ಇಪ್ಪತ್ತೊಂಬತ್ತನೇ ವಿಧಿ ತಿಳಿಸುತ್ತೆ ಅಂದರೆ ಭಾರತದ ಯಾವುದೇ ಪೌರರಾದರೂ ಕೂಡ ಅವ್ರದ್ದೇ ಆದಂಥ ಭಾಷೆ ಲಿಪಿ ಸಂಸ್ಕೃತಿಗಳನ್ನು ಹೊಂದಿರ್ತಾರೆ ಅವುಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಅವರ ಸ್ವಾತಂತ್ರ್ಯ ಅಂತ ಹೇಳಿ ಈ ಒಂದು ಇಪ್ಪತ್ತೊಂಬತ್ತನೇ ವಿಧಿ ತಿಳಿಸ್ಕೊಡುತ್ತೆ ಇದು ರಾಜ್ಯದ ನಿರ್ವಹಣೆ ಅಥವಾ ರಾಜ್ಯದ ಅನುದಾನಕ್ಕೆ ಒಳಪಟ್ಟ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧರ್ಮ ಜನಾಂಗ ಜಾತಿ ಭಾಷೆಗಳ ಆಧಾರದ ಮೇಲೆ ಅವ್ರಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಂತಲೂ ಹೇಳುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ವಿಧಿ ಪ್ರಕಾರ ಈ ಇಪ್ಪತ್ತೊಂಬತ್ತನೇ ವಿಧಿ ಧಾರ್ಮಿಕ ಅಲ್ಪಸಂಖ್ಯಾತರು ಹಾಗೂ ಭಾಷಾ ಅಲ್ಪಸಂಖ್ಯಾತರಿಗೆ ಇಬ್ಬರಿಗೂ ರಕ್ಷಣೆಯನ್ನು ನೀಡುತ್ತೆ ಸರ್ವೋಚ್ಚ ನ್ಯಾಯಾಲಯ ಇಪ್ಪತ್ತೊಂಬತ್ತನೇ ವಿಧಿಯನ್ನು ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತಗೊಳಿಸಬಾರದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರೋದನ್ನು ನಾವು ಗಮನಿಸಬಹುದು ಮೂವತ್ತನೇ ವಿಧಿ ಏನು ಹೇಳುತ್ತೆ ಮೂವತ್ತನೇ ವಿಧಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳ ಆಡಳಿತವನ್ನು ನಡೆಸ್ತಕ್ಕಂಥ ಹಕ್ಕಿನ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಈ ಮೂವತ್ತನೇ ವಿಧಿನಲ್ಲಿ ಮುಖ್ಯವಾಗಿ ಎರಡು ಅಂಶಗಳನ್ನು ಗಮನಿಸ್ಬೋದು ಎಲ್ಲ ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ಕೊಳ್ತಕ್ಕಂತಹ ಮತ್ತು ಆ ಸಂಸ್ಥೆಗಳ ಆಡಳಿತವನ್ನು ನಿರ್ವಹಿಸುವ ಹಕ್ಕನ್ನು ಹೊಂದಿದ್ದಾರೆ ಅಂತ ಹೇಳುತ್ತೆ ಎರಡನೇದು ಶೈಕ್ಷಣಿಕ ಸಂಸ್ಥೆಗಳಿಗೆ ಅನುದಾನ ನೀಡುವಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ನಿರ್ವಹಣೆಗೆ ಒಳಪಟ್ಟಿದೆ ಅನ್ನೋ ಕಾರಣಕ್ಕಾಗಿ ರಾಜ್ಯ ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳಿ ಮೂವತ್ತನೇ ವಿಧಿನಲ್ಲಿ ಎರಡನೇ ಅಂಶ ತಿಳಿಸ್ಕೊಡುತ್ತೆ ಮೊದಲನೇ ಅಂಶ ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಅವುಗಳ ಆಡಳಿತ ನಡೆಸುವ ಹಕ್ಕನ್ನು ಅಥವಾ ನಿರ್ವಹಿಸುವ ಹಕ್ಕನ್ನು ತಿಳಿಸಿದ್ರೆ ಎರಡನೇದು ಆ ಶೈಕ್ಷಣಿಕ ಸಂಸ್ಥೆಗಳಿಗೆ ಸರ್ಕಾರ ಅನುದಾನ ನೀಡುವಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಈ ಸಂಸ್ಥೆಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ತಾರತಮ್ಯವನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡುತ್ತೆ ಇದುವರೆಗೆ ನಾನು ನಿಮಗೆ ಹತ್ತೊಂಬತ್ತನೇ ವಿಧಿಯಿಂದ ಮೂವತ್ತನೇ ವಿಧಿವರೆಗೆ ಇರತಕ್ಕಂಥ ಅನೇಕ ಅಂಶಗಳನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಅದರಲ್ಲಿ ಈ ಏನು ಇವತ್ತು ಹೇಳಿದ್ದೀನಿ ಈ ಅಂಶಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳು ಬಂದಿರೋದನ್ನು ನಾವು ಕಾಣಬಹುದು ಅಂತಹ ಕೆಲವು ಪ್ರಶ್ನೆಗಳ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ ಮೊದಲನೇದಾಗಿ ಕೆಳಗಿನ ಯಾವುದು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ನೋಡಿ ನಾನು ಹೇಳಿದ್ದೀನಿ ಸಮಾನತೆ ಹಕ್ಕು ಇದೆ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಯವರೆಗೆ ಶಿಕ್ಷಣದ ಹಕ್ಕು ಇದೆ ಈಗ ಇಪ್ಪತ್ತೊಂದು ಎ ವಿಧಿನಲ್ಲಿ ಇವತ್ತು ಶ್ರೀ ಇಪ್ಪತ್ತೊಂಬತ್ತನೇ ವಿಧಿಯಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಸೇರಿಸಿರೋದನ್ನು ಕಾಣಬಹುದು ಹಾಗೆಯೇ ಶೋಷಣೆಯ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಿಧಿನಲ್ಲಿದೆ ಆಸ್ತಿಯ ಹಕ್ಕು ಈಗ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲ್ವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಅದನ್ನು ಕಾನೂನುಬದ್ಧ ಹಕ್ಕಾಗಿ ಇವತ್ತು ಸ ಮುನ್ನೂರು ಎ ವಿಧಿನಲ್ಲಿ ಸೇರಿಸಿರೋದನ್ನು ನಾವು ಕಾಣಬಹುದು ಎರಡನೇ ಪ್ರಶ್ನೆ ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ ಇಪ್ಪತ್ತೊಂದು ಎ ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿತು ಈಗಿನ್ನೂ ಚರ್ಚೆ ಮಾಡಿದ್ವಿ ಎಂಬತ್ತಾರನೇ ತಿದ್ದುಪಡಿ ಎಂಬತ್ನಾಲ್ಕನೇ ತಿದ್ದುಪಡಿ ಎಂಬತ್ತೆಂಟು ಎಂಬತ್ತೇಳು ಹೀಗೆ ಕೊಟ್ಟಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿರಲಿ ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಎರಡರಲ್ಲಿ ಈ ಇಪ್ಪತ್ತೊಂದು ಎ ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು ನೆಕ್ಸ್ಟು ನೋಡಿ ಸಂವಿಧಾನದ ಹತ್ತೊಂಬತ್ತು ಬಾರ್ ಒಂದು ಡಿ ವಿಧಿ ಖಾತರಿಪಡಿಸಿದ ಸ್ವಾತಂತ್ರ್ಯ ಯಾವುದು ಆಪ್ಷನ್ಸ್ ಕೊಟ್ಟಿದ್ದಾರೆ ಸಂಘ ಸಂಸ್ಥೆಗಳನ್ನು ರಚಿಸುವ ಸ್ವಾತಂತ್ರ್ಯ ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ಭಾರತದ ಯಾವುದೇ ಭಾಗದಲ್ಲಾದರೂ ನೆಲೆಸುವ ಸ್ವಾತಂತ್ರ್ಯ ಯಾವುದೇ ಉದ್ಯೋಗ ವ್ಯಾಪಾರ ಕೈಗೊಳ್ಳುವ ಸ್ವಾತಂತ್ರ್ಯ ಇವೆಲ್ಲವೂ ಕೂಡ ಹತ್ತೊಂಬತ್ತು ಬಾರ್ ಒಂದರಲ್ಲೇ ಬರ್ತವೆ ಆದರೆ ಹತ್ತೊಂಬತ್ತು ಬಾರ್ ಒಂದು ಡಿನಲ್ಲಿ ಯಾವುದಿದೆ ಅಂದರೆ ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ಕೊಳ್ತಕ್ಕಂಥದ್ದು ಮೂರನೇದು ಹತ್ತೊಂಬತ್ತು ಬಾರ್ ಸಿ ನಲ್ಲಿ ಬರುತ್ತೆ ಯಾವುದೇ ಭಾಗದಲ್ಲಾದರೂ ನೆಲೆಸೋದು ಈನಲ್ಲಿ ಬರುತ್ತೆ ಉದ್ಯೋಗ ವ್ಯಾಪಾರ ಇದು ಜೀನಲ್ಲಿ ಬರುತ್ತೆ ಹತ್ತೊಂಬತ್ತು ಬಾರ್ ಒಂದು ಜೀನಲ್ಲಿ ಬರುತ್ತೆ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ನೆಕ್ಸ್ಟು ಕಲಂ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಲ್ಲಿ ಖಾತ್ರಿಪಡಿಸಲಾದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ತಾತ್ಪರ್ಯವಾಗಿದೆ ರಾಜ್ಯ ಸರ್ಕಾರವು ಪ್ರಾಥಮಿಕ ಹಂತದಲ್ಲಿಯೇ ಮಾತೃಭಾಷೆಯನ್ನು ಶಿಕ್ಷಣ ಮಾಧ್ಯಮನಾಗಿ ಮಾಡಿದಾಗ ಇದು ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತನೇ ವಿಧಿನಲ್ಲಿ ರಾಜ್ಯ ಭಾಷೆಯನ್ನು ಕಡ್ಡಾಯಗೊಳಿಸುವುದರ ಮೂಲಕ ರಾಜ್ಯವು ಮೂರು ಭಾಷಾ ಸೂತ್ರವನ್ನು ಜಾರಿಗೊಳಿಸಿದಾಗ ಇದು ಇಲ್ಲ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸುವುದರಲ್ಲಿ ವಿಫಲವಾದ ಸಂಸ್ಥೆಯ ಆಡಳಿತವನ್ನು ಸರ್ಕಾರವು ವಹಿಸಿಕೊಂಡಾಗ ಈ ಅಂಶ ಅಲ್ಲಿ ಬರುತ್ತೆ ನಾಲ್ಕನೇದು ರಾಜ್ಯ ಭಾಷೆ ಬೋಧನೆಯನ್ನು ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆ ಕೈಗೊಳ್ಳುವಂತೆ ರಾಜ್ಯವು ಕಾನೂನಿನ ಮೂಲಕ ಅಗತ್ಯಪಡಿಸಿದಾಗ ಅಂದರೆ ಇಲ್ಲಿ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೆಕ್ಸ್ಟು ಎರಡು ಸಾವಿರದ ಹದಿನೇಳು ಎಸ್ ಡಿ ಎನಲ್ಲಿ ಒಂದು ಪರ ಪ್ರಶ್ನೆ ಕೇಳಿದ್ದಾರೆ ಈ ಕೆಳಗಿನವುಗಳ ಪೈಕಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿಯೂ ನಿಲಂಬನಗೊಳಿಸಲಾಗದ್ದು ಯಾವುದು ನಿಲಂಬನಗೊಳಿಸೋದು ಅಂದರೆ ರದ್ದುಗೊಳಿಸೋಕೆ ಆಗದೇ ಇರೋ ಅಂಥದ್ದು ಯಾವುದಿದೆ ಅಂತ ಹೇಳಿ ಮೊದಲನೇದು ಏನು ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ನೆಲೆಸುವಕ್ಕೂ ಅದು ಹತ್ತೊಂಬತ್ತು ಬಾರ್ ಒಂದು ಇನಲ್ಲಿ ಬರುತ್ತೆ ಇನ್ನು ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದಕ್ಕೂ ಇಪ್ಪತ್ತೊಂದನೇ ವಿಧಿ ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಹ ರದ್ದುಗೊಳಿಸಲಾಗದ ಎರಡು ವಿಧಿಗಳು ಯಾವುದು ಯಾವ ಹಕ್ಕುಗಳನ್ನು ರದ್ದುಗೊಳಿಸೋಕ್ಕಾಗಲ್ಲ ಅಂದರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಯಲ್ಲಿ ಇರತಕ್ಕಂಥದ್ದು ಹಾಗಾಗಿ ಇಪ್ಪತ್ತೊಂದನೇ ವಿಧಿ ಬಗ್ಗೆಯಲ್ಲಿ ಕೊಟ್ಟಿರೋದರಿಂದ ಉಳಿದು ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಿಲಂಬನಗೊಳಿಸಲು ಸಾಧ್ಯವಿಲ್ಲ ಹಾಗಾಗಿ ಎರಡನೇ ಆಪ್ಷನ್ನು ಸರಿಯಾದಂಥ ಉತ್ತರ ನೆಕ್ಸ್ಟು ಭಾರತ ಸಂವಿಧಾನವು ಯಾವುದೇ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಕಾಯ್ದೆಯ ಸರಿಯಾದ ವಿಧಾನವಿಲ್ಲದೆ ಕಸಿದುಕೊಳ್ಳುವಂತಿಲ್ಲ ಎಂದು ಹೇಳುತ್ತದೆ ಸಂವಿಧಾನದ ಯಾವ ಅನುಚ್ಛೇದ ಈ ಕುರಿತು ವ್ಯವಹರಿಸುತ್ತದೆ ನಾನು ನಿಮಗೆ ಹೇಳ್ತಿದ್ದೆ ಕಾನೂನು ರೀತಿ ಹೊರತಾಗಿ ಬೇರೆ ಯಾವುದೇ ವಿಧಾನದಲ್ಲಿ ಒಬ್ಬ ವ್ಯಕ್ತಿಯ ಜೀವವನ್ನು ಅಥವಾ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಇಪ್ಪತ್ತೊಂದನೇ ವಿಧಿ ತಿಳಿಸ್ಕೊಡುತ್ತೆ ಇನ್ನು ಆಸ್ತಿ ಹಕ್ಕನ್ನು ಸಂವಿಧಾನದಿಂದ ತೆಗೆದುಹಾಕಿದ ತಿದ್ದುಪಡಿ ನೋಡಿ ರಿಪೀಟೆಡ್ ಕ್ವಶನ್ನು ನಲ್ವತ್ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೆಕ್ಸ್ಟು ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿದೆ ನಿಮಗೆ ಗೊತ್ತಿರಲಿ ಇಪ್ಪತ್ನಾಲ್ಕನೇ ವಿಧಿ ಬಾಲಕಾರ್ಮಿಕತನವನ್ನು ನಿಷೇಧ ಮಾಡುತ್ತೆ ಅಥವಾ ಅಪಾಯಕಾರಿ ಸ್ಥಳದಲ್ಲಿ ಮಕ್ಕಳು ಕೆಲಸ ಮಾಡೋದನ್ನು ನಿಷೇಧಿಸುತ್ತೆ ಹಾಗೆಯೇ ಈ ಕೆಳಕಂಡ ಯಾವ ಆಧಾರದ ಮೇಲೆ ಭಾರತದ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವುದನ್ನು ಜಾತಿ ಭಾರತೀಯ ಸಂವಿಧಾನ ನಿಷೇಧಿಸುತ್ತೆ ಅಲ್ಲಿ ಕೇವಲ ಧರ್ಮ ಅಥವಾ ಮತ್ತು ಲಿಂಗ ಅಂತ ಕೊಟ್ಟಿದ್ದಾರೆ ಮೊದಲನೇ ಆಪ್ಷನ್ನು ಎರಡನೇ ಆಪ್ಷನ್ನು ಕೇವಲ ಧರ್ಮ ಜನಾಂಗ ಜಾತಿ ಲಿಂಗ ಮತ್ತು ಹುಟ್ಟಿದ ಸ್ಥಳ ಮೂರನೇ ಆಪ್ಷನ್ನು ಕೇವಲ ಧರ್ಮ ಜಾತಿ ಲಿಂಗ ನಾಲ್ಕನೇ ಆಪ್ಷನ್ನು ಕೇವಲ ಧರ್ಮ ಜನಾಂಗ ಜಾತಿ ಮತ್ತು ಲಿಂಗ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಟೂ ಸರಿಯಾದಂಥ ಉತ್ತರ ಇಲ್ಲಿ ಐದು ಅಂಶಗಳ ಮೇಲೆ ತಾರತಮ್ಯವನ್ನು ಮಾಡುವಂತಿಲ್ಲ ಒಂದು ಧರ್ಮ ಜನಾಂಗ ಜಾತಿ ಲಿಂಗ ಹುಟ್ಟಿದ ಸ್ಥಳ ಇದು ಸಂವಿಧಾನದ ಹದಿನೈದನೇ ವಿಧಿ ನಮಗೆ ತಿಳಿಸ್ಕೊಡುತ್ತೆ ಇನ್ನು ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಅನುಚ್ಛೇದ ಇಪ್ಪತ್ನಾಲ್ಕು ಅನುಚ್ಛೇದ ಹದಿನೇಳು ಹದಿನೆಂಟು ಹದಿನಾರು ನೋಡಿ ಕ ವಿಧಿಗಳು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಅವು ಏನು ಹೇಳ್ತವೆ ಅಂತ ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಸಾರ್ವಜನಿಕ ಸೇವೆಗಳಲ್ಲಿ ಸಮಾನ ಅವಕಾಶ ಹದಿನಾರನೇ ವಿಧಿ ಹೇಳುತ್ತೆ ಬಿರುದುಗಳ ನಿಷೇಧ ಹದಿನೆಂಟನೇ ವಿಧಿ ಹೇಳುತ್ತೆ ಕಾರ್ಖಾನೆ ಮತ್ತು ಇತ್ಯಾದಿಗಳಲ್ಲಿ ಬಾಲಕಾರ್ಮಿಕ ನಿಷೇಧ ಇಪ್ಪತ್ನಾಲ್ಕನೇ ವಿಧಿ ಹೇಳುತ್ತೆ ಹಾಗೆಯೇ ಅಸ್ಪೃಶ್ಯತೆ ನಿಷೇಧ ಹದಿನೇಳನೇ ವಿಧಿ ಹೇಳುತ್ತೆ ನೋಡಿ ನಿನ್ನೆ ಕೆ ಎಸ್ ಐ ಎಸ್ ಎಫ್ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೂಡ ಈ ಹದಿನೇಳನೇ ವಿಧಿಯ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಇದುವರೆಗೆ ನಾನು ಸುಮಾರು ಹತ್ತೊಂಬತ್ತನೇ ವಿಧಿಯಿಂದ ಮೂವತ್ತನೇ ವಿಧಿಯವರೆಗೆ ಇರತಕ್ಕಂತಹ ಏನು ಮೂಲಭೂತ ಹಕ್ಕುಗಳ ವಿಚಾರಗಳಿದೆ ಅದನ್ನು ನಿಮಗೆ ಸ್ಪಷ್ಟಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ಪದೇ ಪದೇ ಈ ಏರಿಯಾದಲ್ಲಿ ಹೈ ಇಲ್ಡಿಂಗ್ ಏರಿಯಾ ಅಂತ ಕರೀತಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಮೂವತ್ತೆರಡನೇ ವಿಧಿ ಏನು ಹೇಳುತ್ತೆ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಏನಿದೆ ಇದ್ರ ಬಗ್ಗೆ ವಿವರವಾದಂಥ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ